ಒಂದು ಸ್ಮಾರ್ಟ್ ಬ್ಯಾಟಿಂಗ್ ಹಾಗೂ ಒಂದು ಮಾರಕ ಬೌಲಿಂಗ್ ದಾಳಿಯ ನೆರವಿನಿಂದ ಆಂಟಿಗ್ವಾದಲ್ಲಿ ನಡೆದಂಥ ಮೊದಲನೇ ಟೆಸ್ಟ್ ಮ್ಯಾಚನ್ನು ಇಂಡಿಯಾದವರು ಗೆದ್ದುಕೊಂಡಿದ್ದಾರೆ. ಅದು ಏನು ಅಂತಿಂತ ಮಾರ್ಜಿನಿಂದ ಅಲ್ಲ, ಮೊದಲನೇ ಟೆಸ್ಟ್ ಮ್ಯಾಚನ್ನು ವಿರಾಟ್ ಕೊಹ್ಲಿ ಟೀಮ್ ಅವರು 318 ರನ್ಗಳ ಭರ್ಜರಿ ಲೀಡಿಂದ ಗೆದ್ದಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಇಂಡಿಯಾದವರು ಮೊದಲನೇ ಇನ್ನಿಂಗ್ಸ್ನಲ್ಲಿ ರಹಾನೆ ಅವರ 81, ಕೆಎಲ್ ರಾಹುಲ್ ಅವರ 44, ರವೀಂದ್ರ ಜಡೇಜಾ ಅವರ 58 ರನ್ಗಳ ನೆರವಿನಿಂದ 297 ರನ್ಗಳನ್ನ ಮಾಡ್ತಾರೆ. ಇದಕ್ಕೆ ಆನ್ಸರ್ ಕೊಡೋ ರೀತಿಯಲ್ಲಿ ವೆಸ್ಟ್ ಇಂಡೀಸ್ ಅವರು ಕೇವಲ 222 ರನ್ಗಳನ್ನ ಗಳಿಸಿ ಆಲ್ ಔಟ್ ಆಗ್ತಾರೆ. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ಇಂಡಿಯಾದವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ವಿರಾಟ್ ಕೊಹ್ಲಿ 51 ರನ್ಗಳನ್ನ ಗಳಿಸಿದ್ರೆ ಅಜಿಂಕ್ಯ ರಹಾನೆ 102 ರನ್ನನ್ನು ಗಳಿಸ್ತಾರೆ. ಇನ್ನು ಹನುಮ ವಿಹಾರಿ ಕೂಡ 93 ರನ್ಸನ್ನು ಗಳಿಸ್ತಾರೆ. 112 ಓವರ್ಗಳಲ್ಲಿ ವಿರಾಟ್ ಕೊಹ್ಲಿ ಟೀಮ್ ಅವರು 7 ವಿಕೆಟ್ಗಳನ್ನ ಕಳ್ಕೊಂಡು 343 ರನ್ಗಳನ್ನ ಗಳಿಸಿ ಡಿಕ್ಲೇರ್ ಮಾಡ್ತಾರೆ. ಹೀಗಾಗಿ ವೆಸ್ಟ್ ಇಂಡೀಸ್ ಅವ್ರಿಗೆ ತಮ್ಮ 4ನೇ ಇನ್ನಿಂಗ್ಸ್ನಲ್ಲಿ 418 ರನ್ಗಳ ಟಾರ್ಗೆಟ್ ಇರುತ್ತೆ. ಆದರೆ ವೆಸ್ಟ್ ಇಂಡೀಸ್ ಅವ್ರಿಗೆ ಇಂಡಿಯನ್ ಬೌಲರ್ಸ್ ಮಾತ್ರ ಸ್ವಲ್ಪನೂ ಸ್ಕೋರ್ ಮಾಡೋದಕ್ಕೆ ಬಿಡದೇ ಇಲ್ಲ. ಇಶಾಂತ್ ಶರ್ಮಾ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ಕಂಪ್ಲೀಟ್ ಆಗಿ ಕಂಟ್ರೋಲನ್ನು ತಗೋತಾರೆ. ಇಶಾಂತ್ ಶರ್ಮಾ 3 ವಿಕೆಟನ್ನು ತಗೊಂಡ್ರೆ ಜಸ್ಪ್ರೀತ್ ಬುಮ್ರಾ 5 ವಿಕೆಟ್ಗಳನ್ನ ಗಳಿಸ್ತಾರೆ. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಹೊಡೆದಂಥ ಅಜಿಂಕ್ಯ ರಹಾನೆ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪಟ್ಟ ಸಿಗುತ್ತೆ.